ಸೊ ನೆಕ್ಸ್ಟ್ ಬಂದು ನಾವು ಸೇತು ಬಂದಾಸನ ಬ್ರೀದಿಂಗ್ ಮಾಡೋಣ. ಹೇಗೆ ಮಾಡೋದು ಅಂತ ಒಟ್ಟಿಗೆ ಮಾಡೋಣ. ಧ್ಯಾನವಾಗಿ ಎರಡೂ ಕಾಲನ್ನು ರಿಲೀಸ್ ಮಾಡ್ತೀರ. ಎಸ್, ದಂಡಾಸನಕ್ಕೆ ಬರ್ತೀರ. ಸೊ ಇಲ್ಲಿಂದ ಏನು ಮಾಡ್ತೀರ, ಇಲ್ಲಿಂದ ಮೊದಲು ಶವಾಸನಕ್ಕೆ ಹೋಗ್ತೀರ. ಹೇಗೆ ಹೋಗೋದು ಶವಾಸನಕ್ಕೆ, ನಿಮ್ಮ ಎರಡೂ ಕೈಗಳನ್ನು ನೆಲದ ಮೇಲೆ ಇಡ್ತೀರ. ಇಲ್ಲಿಂದ ಎರಡೂ ಕೈಗಳನ್ನು ನೆಲದ ಮೇಲೆ ಇಡಿ. ಕೈ ಸಪೋರ್ಟನ್ನು ನಿಧಾನವಾಗಿ ಮಲ್ಕೊಳ್ಳಿ. ಎಸ್, ಶವಾಸನಕ್ಕೆ ಬಂದ್ರಿ. ಈಗ ಶವಾಸನದಿಂದ ನಿಧಾನವಾಗಿ ಎರಡೂ ಕಾಲನ್ನು ಮಡಚಿ. ಎಸ್, ನಿಮ್ಮ ಹಿಮ್ಮಡಿಯನ್ನು ಎಷ್ಟು ನಿಮ್ಮ ಪೃಷ್ಠಭಾಗದ ಹತ್ತಿರದಲ್ಲಿ ಇಟ್ಕೊಳ್ಳೋಕ್ಕಾಗುತ್ತೋ ಅಷ್ಟು ಹತ್ತಿರದಲ್ಲಿ ಇಟ್ಕೊಳ್ಳಿ. ಕೈಗಳೆರಡನ್ನು ನಿಮ್ಮ ಪೃಷ್ಠಭಾಗದ ಪಕ್ಕದಲ್ಲಿ ಇಟ್ಕೊಳ್ಳಿ. ಎಸ್, ಕುತ್ತಿಗೆ ನೇರವಾಗಿರಲಿ. ಇಲ್ಲಿಂದ ಉಸಿರು ತಗೊಳ್ತಾ ಸೊಂಟವನ್ನು ಮೇಲೆತ್ತಿರ. ಎಸ್, ಉಸಿರು ಬಿಡ್ತಾ ಮತ್ತೆ ಕೆಳಗೆ ಬರ್ತೇವೆ. ಸೊ ಇದು ನಾರ್ಮಲ್ ಬ್ರೀದಿಂಗ್ ಜೊತೆ ಆಗಬೇಕು. ಫೋರ್ಸ್ ಮಾಡಿ ಮಾಡೋದು ಬೇಡ. ಎಷ್ಟು ಸಹಜವಾಗಿ ಮಾಡೋಕ್ಕಾಗುತ್ತೆ ಅಷ್ಟು ಸಹಜವಾಗಿ ಮಾಡಿ. ಉಸಿರು ತಗೊಳ್ಳಿ. ವೆರಿ ಗುಡ್. ಉಸಿರನ್ನ ಬಿಡ್ತಾ ಕೆಳಗೆ ಬನ್ನಿ. ಉಸಿರು ತಗೊಳ್ಳಿ. ಉಸಿರನ್ನು ಬಿಡಿ. ಉಸಿರು ತಗೊಳ್ತಾ ಸೊಂಟ ಮೇಲೆತ್ತಿ. ವೆರಿ ಗುಡ್. ಉಸಿರನ್ನು ಹೊರಗಾಕ್ತಾ ಸೊಂಟ ಕೆಳಗೆ. ಇನ್ನೊಂದು ಮೂರು ಸುತ್ತು ಮಾಡೋಣ. ಉಸಿರು ತಗೊಳ್ಳಿ. ಉಸಿರನ್ನು ಹೊರಗಾಕಿ ಮತ್ತೊಮ್ಮೆ ಉಸಿರು ತಗೊಳ್ಳಿ. ಉಸಿರನ್ನು ಹೊರಗಾಕಿ ಈಗ ಕೊನೆಯ ಸುತ್ತಿಗೆ ಹೋಗೋಣ. ಇದರಲ್ಲಿ ಮಾತ್ರ ಹೋಲ್ಡ್ ಮಾಡೋಣ. ಉಸಿರು ತಗೊಳ್ತಾ ಸೊಂಟ ಮೇಲೆ ಹೋಲ್ಡ್ ಮಾಡಿ. ಕಣ್ಣು ತೆಗ್ದೇ ಇರಲಿ. ಹೋಲ್ಡ್ ಮಾಡಿ. ವೆರಿ ಗುಡ್. ಉಸಿರಾಡ್ತಾ ಇರಿ. ಉಸಿರನ್ನು ಹಿಡ್ಕೋಬಾರ್ದು, ಉಸಿರಾಡಿ. ನಿಧಾನವಾಗಿ ಉಸಿರನ್ನ ಬಿಡ್ತಾ ಸೊಂಟವನ್ನು ಕೆಳಗೆ ಬಿಡಿ. ಕಾಲೆರಡನ್ನು ರಿಲೀಸ್ ಮಾಡಿ ಶವಾಸನದಲ್ಲಿ ವಿಶ್ರಾಂತಿ ತಗೊಳ್ಳಿ. ಕಣ್ಣುಚ್ಚಿ ಪೆಲ್ವಿಕ್ ಆರ್ಗನ್ಸ್ ಅನ್ನು ಗಮನಿಸಿ. ಈಗ ನಿಮ್ಮ ತೊಡೆ ಮತ್ತು ನಿಮ್ಮ ಸೊಂಟದಲ್ಲಿ ಹೇಗೆ ಫೀಲ್ ಆಗ್ತಿದೆ ಅಂತ ಅಬ್ಸರ್ವ್ ಮಾಡಿ. ಪೆಲ್ವಿಕ್ ಆರ್ಗನ್ಸ್ ಮತ್ತು ಅಬ್ಡಾಮಿನಲ್ ಆರ್ಗನ್ಸ್ ಅಂತ ಏನು ಹೇಳ್ತೀವಿ, ಸೊ ಇದಕ್ಕೆಲ್ಲ ಇದು ಬ್ಲಡ್ ಸರ್ಕ್ಯುಲೇಷನ್ ಮತ್ತು ನಿಮ್ಮ ನ್ಯೂಟ್ರಿಷನ್ನ ಇಂಪ್ರೂವ್ ಮಾಡುತ್ತೆ. ಸೊ ಇಂಪ್ರೂವ್ ಮಾಡಿದಾಗ ಏನಾಗುತ್ತೆ, ಹೆಲ್ದಿ ಮೆನೋಪಾಸ್ ಅಂತ ಏನು ಹೇಳಿದ್ವಲ್ಲ ಅದಕ್ಕೆ ಹೆಲ್ಪ್ ಮಾಡುತ್ತೆ. ಎಸ್, ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ. ಶವಾಸನದಲ್ಲಿ ಕಣ್ಣು ಮುಚ್ಚಿರಲಿ. ದೀರ್ಘವಾದ ಉಸಿರನ್ನು ತಗೊಂಡು ಉಸಿರನ್ನು ಬಿಡಿ. ಇನ್ನೊಮ್ಮೆ ಉಸಿರು ತಗೊಳ್ಳಿ. ಉಸಿರನ್ನು ಹೊರಗಾಕಿ. ನೆಕ್ಸ್ಟ್ ನಾವು DRT ಅಥವಾ ಡೀಪ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಏನಿದೆ, ಸೊ ಈ ರಿಲ್ಯಾಕ್ಸೇಷನ್ ಟೆಕ್ನಿಕನ್ನು ಪ್ರಾಕ್ಟೀಸ್ ಮಾಡಿ. ಸೊ ಇದು ಪ್ರಾಕ್ಟೀಸ್ ಮುಗಿಯೋವರೆಗೂ ಕಣ್ಣು ಮುಚ್ಚೇ ಇರಬೇಕು, ಕಣ್ಣನ್ನು ತೆಗೆಯೋ ಹಾಗಿಲ್ಲ. ಕಣ್ಣು ಮುಚ್ಚಿರಿ. ಸೊ ಶವಾಸನದಲ್ಲೇ ಇರಿ. ಕಾಲನ್ನು ಕೈನ ಅಲ್ಲಾಡಿಸೋ ಹಾಗಿಲ್ಲ ಇದರಲ್ಲಿ. ನಿಧಾನವಾಗಿ ನಿಮ್ಮ ದೇಹದ ಕೆಳಭಾಗದ ಮೇಲೆ ಗಮನ ಹರಿಸಿ. ನಿಮ್ಮ ಕಾಲ್ ಬೆರಳುಗಳ ಹತ್ರ ಗಮನ ಹರಿಸಿ. ಇಡೀ ಪಾದವನ್ನು ರಿಲ್ಯಾಕ್ಸ್ ಮಾಡಿ. ನಿಧಾನವಾಗಿ ನಿಮ್ಮ ಮೀನ್ ಕಣ್ಣುಗಳನ್ನು ರಿಲ್ಯಾಕ್ಸ್ ಮಾಡಿ. ಮಂಡಿ ಸುತ್ತ ಗಮನ ಹರಿಸಿ. ತೊಡೆ ಭಾಗದ ಮೇಲೆ ಗಮನ ಹರಿಸಿ. ಪೃಷ್ಠ ಮತ್ತು ಸೊಂಟ ಭಾಗದ ಮೇಲೆ ಗಮನ ಹರಿಸಿ. ಈಗ ನಿಮ್ಮ ದೇಹದ ಕೆಳಭಾಗ ಸಂಪೂರ್ಣವಾಗಿ ವಿಶ್ರಾಂತಿಯಲ್ಲಿದೆ. ನಿಧಾನವಾಗಿ ಆಕಾರದ ಉಚ್ಚಾರಣೆಯನ್ನು ಮಾಡೋಣ. ಉಸಿರು ತಗೊಳ್ಳಿ. ಆಕಾರದ ವೈಬ್ರೇಷನ್ಸ್ ಅನ್ನು ದೇಹದ ಕೆಳಭಾಗದಲ್ಲಿ ಗಮನಿಸಿ.
ಹೊಟ್ಟೆ ಭಾಗದ ಹತ್ರ ಗಮನ ಹರಿಸಿ, ನಿಮ್ಮ ಹೊಟ್ಟೆ ಮೂಮೆಂಟನ್ನು ಗಮನಿಸಿ. ನೀವು ಉಸಿರು ತಗೊಂಡಾಗ ಹೊಟ್ಟೆ ಮೇಲ್ ಬರುತ್ತೆ, ಉಸಿರನ್ನು ಬಿಟ್ಟಾಗ ಕೆಳಗೆ ಹೋಗುತ್ತೆ. ಅಪ್ ಆ್ಯಂಡ್ ಡೌನ್ ಮೂಮೆಂಟನ್ನು ಗಮನಿಸಿ. ನಿಧಾನವಾಗಿ ನಿಮ್ಮ ಎದೆ ಭಾಗದತ್ತ ಗಮನ ಹರಿಸಿ. ಉಸಿರಾಟದಲ್ಲಿ ಹೇಗೆ ಮೂಮೆಂಟ್ ಆಗುತ್ತೆ ಅಂತ ಗಮನಿಸಿ. ಬೆನ್ನಿನತ್ತ ಗಮನ ಹರಿಸಿ. ಸಂಪೂರ್ಣ ಬೆನ್ನು ವಿಶ್ರಾಂತಿ ಸ್ಥಿತಿಯಲ್ಲಿದೆ. ಕೈ ಬೆರಳುಗಳನ್ನು ಗಮನಿಸಿ. ಹಸ್ತ, ಮೊಣಕೈ, ಭುಜ, ದೇಹದ ಮಧ್ಯಭಾಗ ವಿಶ್ರಾಂತಿ ಸ್ಥಿತಿಯಲ್ಲಿದೆ. ವಿಶ್ರಾಂತಿ ಸ್ಥಿತಿಯನ್ನು ಹೆಚ್ಚಿಸಕ್ಕೆ ಓಂಕಾರದ ಜಪವನ್ನು ಮಾಡೋಣ. ಉಸಿರು ತಗೊಳ್ಳಿ. ನಿಧಾನವಾಗಿ ನಿಮ್ಮ ಗಮನವನ್ನು ಕುತ್ತಿಗೆ ಹತ್ರ ಹರಿಸಿ. ನಿಧಾನವಾಗಿ ನಿಮ್ಮ ಮುಖವನ್ನು ಗಮನಿಸಿ. ನಿಮ್ಮ ಗಳ್ಳ, ತುಟಿ, ಮೂಗು, ಕೆನ್ನೆ, ಕಣ್ಣು, ಹಣೆ, ನಿಮ್ಮ ಕಿವಿ, ಸಂಪೂರ್ಣ ಕುತ್ತಿಗೆ ಮತ್ತು ತಲೆಯನ್ನು ಗಮನಿಸಿ. ಈಗ ಆಕಾರದ ಉಚ್ಚಾರಣೆಯನ್ನು ಮಾಡೋಣ. ಉಸಿರು ತಗೊಳ್ಳಿ. ಈಗ ನಿಮ್ಮ ಇಡೀ ದೇಹವನ್ನು ಗಮನಿಸಿ. ಕಾಲ್ ಬೆರಳುಗಳಿಂದ ಹಿಡಿದು ನಿಮ್ಮ ಹಣೆಯವರೆಗೂ ಸಂಪೂರ್ಣ ದೇಹ ವಿಶ್ರಾಂತಿ ಸ್ಥಿತಿಯಲ್ಲಿರೋದನ್ನು ಗಮನಿಸಿ. ದೇಹದ ಈ ವಿಶ್ರಾಂತಿ ಸ್ಥಿತಿಯನ್ನು ಹೆಚ್ಚಿಸಕ್ಕೆ ಆ ಊ ಮಾಕಾರದ ಜಪವನ್ನು ಒಟ್ಟಿಗೆ ಮಾಡೋಣ. ಉಸಿರು ತಗೊಳ್ಳಿ. ಇಡೀ ದೇಹವನ್ನು ಗಮನಿಸ್ತಾ ಹೋಗಿ. ವಿಶ್ರಾಂತಿ ಸ್ಥಿತಿಯನ್ನು ಗಮನಿಸಿ. ಇದೇ ವಿಶ್ರಾಂತಿ ಸ್ಥಿತಿಯಲ್ಲಿ ಮತ್ತಷ್ಟು ಕಾಲ ಇರಿ. ದೀರ್ಘವಾದ ಉಸಿರನ್ನು ತಗೊಂಡು ಉಸಿರನ್ನು ಬಿಡ್ತಾ ಇರಿ. ಸೈಲೆಂಟ್ ಸ್ಟೇಟನ್ನು ಎಂಜಾಯ್ ಮಾಡಿ. ಕಾಲು ಬೆರಳುಗಳನ್ನು ಚಲಿಸಿ. ಕೈಗಳಿಗೆ ಮೂವ್ಮೆಂಟ್ ಕೊಡಿ. ನಿಧಾನವಾಗಿ ಬಲಗೈಯನ್ನು ಮೇಲೆತ್ತಿ ಬಲಗಡೆಗೆ ತಿರುಕೊಳ್ಳಿ. ಎರಡೂ ಕೈಗಳ ಸಹಾಯದಿಂದ ಸುಖಾಸನಕ್ಕೆ ಬನ್ನಿ. ಕಣ್ಮುಚ್ಚಿ ಇರಲಿ. ದೀರ್ಘವಾದ ಉಸಿರನ್ನು ತಗೊಂಡು ಉಸಿರನ್ನು ಬಿಡಿ. ಗಮನಿಸಿ ಹೇಗೆ ನಿಮ್ಮ ದೇಹ ಮತ್ತು ಮನಸ್ಸು ವಿಶ್ರಾಂತಿ ಸ್ಥಿತಿಯಲ್ಲಿದೆ ಅಂತ.
ಮುಂಚೆನೆ ಹೇಳಿದ್ವಲ್ಲ, ಮೆನೋಪಾಸಲ್ಲಿ ನಿಮ್ಮ ಮೂಡ್ ಸ್ವಿಂಗ್ಸ್ ಅಥವಾ ನಿಮಗೆ ಕೋಪ ಬರೋದು, ಇರಿಟೇಟ್ ಆಗೋದು, ಅಳು ಬರೋದು ಇದೆಲ್ಲ ಜಾಸ್ತಿ ಇರುತ್ತೆ ಅಂತ. ಸೊ ಈ ಒಂದು ಮೂಡ್ ಸ್ವಿಂಗ್ಸ್ ಏನಿದೆ ಇದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ DRT ತುಂಬ ಹೆಲ್ಪ್ ಆಗುತ್ತೆ.